ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಮಹಿಳೆಯರಿಗೆ ಹಲವಾರು ಯೋಜನೆಗಳು ಇಲ್ಲಿ ತಂದಿದೆ ಫ್ರೆಂಡ್ ಸುಮಾರು ಯೋಜನೆಗಳು ಇಲ್ಲಿ ತಂದಿದೆ ನಿಮ್ಮ ಸ್ಟ್ರೀಮ್ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಇದು ಕೊನೆ ದಿನಾಂಕ ಯಾವುದು ಅರ್ಜಿ ಎಲ್ಲಿ ಸಲ್ಲಿಸಬೇಕು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊನೆ ಭಾಗದಲ್ಲಿ ಹೇಳ್ತೀನಿ ಫ್ರೆಂಡು ಧನಶ್ರೀ ಯೋಜನೆ ದೇವ ದೇವದಾಸಿ ಮಹಿಳೆಯರ ವಸತಿ ಯೋಜನೆ ಕಿರುಸಾಲ ಯೋಜನೆ ಸುಮ ಹಾಗೆ ಲಿಂಗ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಉದ್ಯೋಗಿನಿ ಯೋಜನೆ ಫ್ರೆಂಡ್ ಇಷ್ಟು ಎಲ್ಲ ಸುಮಾರು ಹಚ್ಚಿರೋ ಸಾಲ ಯೋಜನೆ ಫ್ರೆಂಡು ಸುಮಾರು ಯೋಜನೆಗಳು ಇದರಲ್ಲಿ ಬಂದಿದೆ ಏನು ಲಕ್ಷ್ಮಿ ಹೆಬ್ಬಾಳವರು ಮಹಿಳೆಯರಿಗೋಸ್ಕರ ಇದು ಹಲವಾರು ಯೋಜನೆಗಳು ತಂದಿದ್ದಾರೆ ಫ್ರೆಂಡ್ ಅರ್ಜಿ ಆಟ ಮಹಿಳೆಯರು ಅರ್ಜಿ ಸಲ್ಲಿಸಿ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಸರ್ಕಾರದಿಂದ ಅಂತಲೇ ನಿಮಗೆ ತಿಳಿಸೋಕ್ಕೆ ಪಡ್ತೀನಿ ಫ್ರೆಂಡ್ ಬನ್ನಿ ಮಹಿಳೆಯರಿಗೆ ಇನ್ನೂ ನಾನು ಒಂದು ಒಂದು ಮಾತ್ರ ನಿಮ್ಗೆ ತೋರಿಸ್ತೀನಿ ಉದ್ಯಮಿ ಯೋಜನೆಯ ಬಗ್ಗೆ ಅದರಲ್ಲಿ ನಿಮಗೆ ಏನು ಮಹಿಳೆಯರಿಗೆ ಲಾಭ ಇದೆ ಸರ್ಕಾರದಿಂದ ಅಂತ ತುಂಬ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕ್ತಿರ್ತೀನಿ ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೇರವಾಗಿ ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ ಫ್ರೆಂಡ್ ಫ್ರೆಂಡ್ ಇಲ್ಲಿ ನಿಗಮದಿಂದ ನಿಮಗೆ ಏನು ಸಬ್ಸಿಡಿ ಹಣ ಕೊಡುತ್ತೆ ಮತ್ತು ಬ್ಯಾಂಕಲ್ಲೂ ಸಹ ಲೋನ್ ಸಿಗುತ್ತೆ ಫ್ರೆಂಡ್ ನಿಮಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ಮಿನಿಮಮ್ ಒಂದು ಲಕ್ಷದಿಂದ ಮೂರು ಲಕ್ಷರ ಒಳಗೆ ನಿಮಗೆ ಸಾಲ ಸಿಗುತ್ತೆ ಒಂದು ಲಕ್ಷದಿಂದ ಮೂರು ಲಕ್ಷವರೆಗೂ ನಿಮಗೆ ಸಾಲ ಸಿಗುತ್ತೆ ಫ್ರೆಂಡ್ ಇದು ಸಹಾಯಧನ ಐವತ್ತು ಪರ್ಸೆಂಟ್ ಇರುತ್ತೆ ಮತ್ತೆ ಅಂದರೆ ಐವತ್ತು ಪರ್ಸೆಂಟು ಅಂದರೆ ಒಂದೂವರೆ ಲಕ್ಷ ರೂಪಾಯಿ ನೀವು ಸಾಲ ಕಟ್ಪಟ್ಟು ಆಗುತ್ತೆ ನಿಮಗೆ ಇನ್ನೊಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿ ಹಣ ಸಿಗುತ್ತೆ ಫ್ರೆಂಡ್ ಫ್ರೆಂಡಿಲ್ಲಿ ನೀವು ಸ್ವಂತ ಉದ್ಯೋಗ ಮಾಡೋದಕ್ಕೆ ಇದು ಅವಕಾಶ ಇರುತ್ತೆ ಏನಾರ ಒಂದು ಟೈಲರಿಂಗೋ ಅಥವಾ ಸಣ್ಣಗೆ ಗಾರ್ಮೆಂಟ್ಸೋ ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ವ್ಯಾಪಾರ ಮಾಡೋದಕ್ಕೆ ಇಲ್ಲಿ ನಿಮಗೆ ಇದು ಸಹ ಮಹಿಳೆಯರಿಗೆ ಸಹಾಯಧನ ಸಿಗುತ್ತೆ ಮತ್ತು ಲೋನ್ ಸಿಗುತ್ತೆ ಫಂಡ್ ಹಾಗೆ ಸಾಮಾನ್ಯ ವರ್ಗದವ್ರಿಗೂ ಇಲ್ಲಿ ಸಿಗುತ್ತೆ ಫಂಡ್ ಸಾಮಾನ್ಯ ವರ್ಗದವ್ರಿಗೆ ಅವ್ರದ್ದು ಸಹ ಮೂವತ್ತು ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಸಹಾಯ ಲೋನ್ ಇರುತ್ತೆ ಹಾಗೆ ಇವ್ರಿಗೆ ಸಬ್ಸಿಡಿ ಹಣ ಮೂವತ್ತು ಪರ್ಸೆಂಟ್ ಮಾತ್ರ ಅಂತ ತಿಳಿಸಿದ್ದಾರೆ ಅಂದರೆ ತೊಂಬತ್ತು ಸಾವಿರ ಸಬ್ಸಿಡಿ ಹಣ ಕೊಡ್ತೀವಿ ಹಾಗೆ ಕುಟುಂಬದ ವಾರ್ಷಿಕ ಆದಾಯ ಗರಿಷ್ಠ ಒಂದು ಲಕ್ಷ ಇರಬೇಕು ಅವ್ರೇನು ಒಂದು ವರ್ಷದೊಳಗೆ ಆದಾಯ ಒಂದು ಲಕ್ಷ ಇರಬೇಕು ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದರಿಗೆ ಎರಡು ಲಕ್ಷ ರೂಪಾಯಿ ಕುಟುಂಬದ ವಾಸಿಕ ಆದಾಯ ಇರಬೇಕು ಫ್ರೆಂಡ್ ಫ್ರೆಂಡ್ ಇಷ್ಟು ಏನು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾರ್ ಅವರು ಕರ್ನಾಟಕ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಮಹಿಳೆಯರಿಗೆ ವಿಶೇಷ ಹೆಚ್ಚು ಸವಲತ್ತು ಕೊಡ್ತಾ ಇದ್ದಾರೆ ಅಂತಲೇ ತಿಳಿಸ್ಬೋದು ಯಾಕೆಂದರೆ ಗ್ಯಾರಂಟಿ ಯೋಜನೆಗಳು ಹಲವಾರು ಯೋಜನೆಗಳು ಮಹಿಳೆಯರಿಗೆ ಇದನ್ನು ಸಹ ಒಳ್ಳೊಳ್ಳೆ ಯೋಜನೆಗಳು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಉದ್ಯೋಗ ಮಾಡಲಿ ಅಂತಲೇ ನಿಮಗೆ ಕೊಟ್ಟಿದ್ದಾರೆ ಫ್ರೆಂಡ್ ಇದು ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ ಮತ್ತು ಬೆಂಗಳೂರನ್ನು ಈ ಥರ ಕೇಂದ್ರಗಳಲ್ಲಿ ಸೇವಾ ಸಿಂಧು ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ದಾಖಲೆಗಳೊಂದಿಗೆ ನೀವಲ್ಲಿ ತಗೊಂಡೋಗಿ ನೀವು ಅರ್ಜಿ ಸಲ್ಲಿಸ್ಬೇಕು ಫ್ರೆಂಡ್ ಇದು ಕೊನೆಯ ದಿನಾಂಕ ಫ್ರೆಂಡ್ ಇದು ನೆಕ್ಸ್ಟ್ ಓದ್ ತಿಂಗಳಲ್ಲಿ ಬಂದಿರೋದು ಹನ್ನೊಂದನೇ ತಿಂಗಳಲ್ಲಿ ಇದಕ್ಕೆ ಅರ್ಜಿ ಹಾಕ ಪ್ರಾರಂಭ ಆಗಿತ್ತು ಫ್ರೆಂಡ್ ಇದು ಕೊನೆಯ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಆಗುತ್ತೆ ಅಷ್ಟು ಒಳಗಡೆ ನೀವು ಮಹಿಳೆಯರು ಹೋಗಿ ಏನು ಸೇವಾ ಕೇಂದ್ರಗಳಾಗಿರ್ಬೋದು ಬಾಪೂಜಿ ಆಗಿರ್ಬೋದು ಬೆಂಗಳೂರು ಒನ್ ಆಗಿರ್ಬೋದು ಕರ್ನಾಟಕ ಒನ್ ಆಗಿರ್ಬೋದು ಆ ಕೇಂದ್ರಗಳಲ್ಲಿ ನೀವು ಹೋಗಿ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಎಷ್ಟು ಏನು ಇದಾವೋ ಅದೊಂದು ಚಿರ ಸಾಲ ಆಗಿರ್ಬೋದು ಉದ್ಯಾನಿ ಯೋಜನೆ ಆಗಿರ್ಬೋದು ಧನಶ್ರೀ ಯೋಜನೆ ಆಗಿರ್ಬೋದು ಸುಮಾರು ಯೋಜನೆಗಳಿಗೆ ನೀವು ಅರ್ಜಿ ಸಲ್ಲಿಸೋ ಅಂತಾರು ಸಲ್ಲಿಸ್ಬೋದು ಅಂತಲೇ ನಿಮಗೆ ತಿಳಿಸ್ತೀನಿ ಫ್ರೆಂಡ್ ಈ ವಿಷಯ ಗೊತ್ತಿಲ್ಲದ ಅಂತವ್ರಿಗೆ ಸೇರ್ ಮಾಡಿ ಹಲವಾರು ಮಹಿಳೆಯರಿಗೆ ಹಳ್ಳಿ ಮಹಿಳೆಯರಿಗೂ ಗೊತ್ತಾಗೋದಿಲ್ಲ ಅವ್ರದ್ದು ಸೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ಅಂತಲೇ ನಿಮಗೆ ತಿಳಿಸ್ಬೋದು ಫ್ರೆಂಡ್ ಒಟ್ಟಿನಲ್ಲಿ ಮಹಿಳೆಯರು ಹಲವಾರು ಯೋಜನೆಗಳಿಗೆ ಸರ್ಕಾರ ಮಾಡ್ತಾಯಿದ್ದಾರೆ ಲಕ್ಷ್ಮಿ ಅವರು ಮಹಿಳೆಯರಿಗೆ ಒಳ್ಳೊಳ್ಳೆ ಕೆಲಸ ಇದ್ದಾರೆ ಅಂತಲೇ ತಿಳಿಸ್ಬೋದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸರ್ಕಾರದ ಯಾವುದೇ ಯೋಜನೆಗಳಾಗಿರ್ಬೋದು ನಿಮಗೆ ಖಂಡಿತವಾಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಲಿಂಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೇರ ವೆಬ್ಸೈಟ್ ಹೋಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ मुगस्ता है फ्रेंड नमस्कार